ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸರೋಜಾ. ಸ್ನೇಹಿತರೆ, ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ, ಮ್ಯಾಮ್ ನಮ್ಮ ಫೇಸ್ ತುಂಬ ಚೆನ್ನಾಗಿದೆ, ತುಂಬ ಬೆಳ್ಳಗಿದೆ, ಬಟ್ ನಮ್ಮ ಕೈ ಕಾಲು ನೆಕ್ಕೆಲ್ಲ ಸಹ ಕೂಡ ಸಂಟ್ಯಾನಿಂದ ತುಂಬಾ ಕಪ್ಪಗಾಗಿದೆ ಮ್ಯಾಮ್. ಏನು ಮಾಡಿದ್ರೂ ಸಹ ಕೂಡ ಬೆಳ್ಳಗಾಗ್ತಿಲ್ಲ, ಗ್ಲೋ ಇಲ್ಲ. ಸೊ ಯಾವುದಾದ್ರೂ ಒಂದೊಳ್ಳೆ ಹೋಮ್ ರೆಮಿಡಿ ಇದ್ದರೆ ತಿಳಿಸಿ ಅಂತ ನನಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ. ಸೊ ಆ ಕಾರಣಕ್ಕಾಗಿ ನಾನು ಈ ದಿನ ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ಒಂದು ಹೋಮ್ ರೆಮಿಡಿಯ ಮುಖಾಂತರ ಮನೆಯಲ್ಲಿ ಸಿಗುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಗಳನ್ನು ಬಳಸಿ ಮಾಡುವಂತಹ ಒಂದು ಹೋಮ್ ರೆಮಿಡಿ ಇದು. ಬಟ್ ನಿಮಗೆ ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ರಿಸಲ್ಟ್ ಕೊಡುತ್ತೆ. ನಿಮ್ಮ ಕೈ ಕಾಲು ನೆಕ್ಕೆಲ್ಲ ಸಹ ಕೂಡ ಸಂಟ್ಯಾನಿಂದ ಎಷ್ಟೇ ಕಪ್ಪಗಾಗಿದ್ರೂ ಸಹ ಕೂಡ ಬೆಳ್ಳಗಾಗೋದಕ್ಕೆ, ಗ್ಲೋ ಆಗೋದಕ್ಕೆ ಈ ಒಂದು ಹೋಮ್ ರೆಮಿಡಿ ಅನ್ನೋದು ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ನೋಡ್ಬೋದು, ಇಲ್ಲಿ ನಾನು ಮೊದಲನೇದಾಗಿ ಟೊಮ್ಯಾಟೊ ಹಣ್ಣನ್ನು ಗ್ರೇಟ್ ಮಾಡಿ ತೆಗೆದುಕೊಂಡಿದ್ದೀನಿ. ನೀವು ಬೇಕಿದ್ದಲ್ಲಿ ರಸವನ್ನೇ ತೆಗೆದುಕೊಳ್ಬೋದು, ಬಟ್ ನೀವು ಹಾಗೆ ಅದನ್ನು ಸ್ಕ್ವೀಝ್ ಮಾಡಿದ್ರೆ ಅಷ್ಟೊಂದು ರಸ ಅನ್ನೋದು ನಿಮಗೆ ಸಿಗೋದಿಲ್ಲ. ಸೊ ಆದಷ್ಟು ಟೊಮ್ಯಾಟೊ ಹಣ್ಣನ್ನು ಕ್ಲೀನಾಗಿ ವಾಶ್ ಮಾಡಿದ ನಂತರ ಗ್ರೇಟ್ ಮಾಡಿ ನೋಡಿ, ಈ ರೀತಿಯಾಗಿ ಒಂದು ಸ್ಟ್ರೈನರ್ನ ಸಹಾಯದಿಂದ ನೀವು ಟೊಮ್ಯಾಟೊ ಹಣ್ಣಿನ ರಸವನ್ನು ತೆಗೆದುಕೊಳ್ಬೇಕಾಗತ್ತೆ. ನಿಮ್ಮದು ನಾರ್ಮಲ್ ಸ್ಕಿನ್, ಆಯಿಲಿ ಸ್ಕಿನ್, ನಂತರ ಡ್ರೈ ಸ್ಕಿನ್ ಅವ್ರು ಸಹ ಕೂಡ ಈ ಒಂದು ಟೊಮ್ಯಾಟೊ ಹಣ್ಣನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ನಿಮ್ಮದೇನಾದರೂ ಡ್ರೈ ಸ್ಕಿನ್ ಆಗಿದ್ದಲ್ಲಿ ಟೊಮ್ಯಾಟೊ ಹಣ್ಣನ್ನೇ ಬಳಸಿ, ನಿಮ್ಮದೇನಾದರೂ ಆಯಿಲಿ ಸ್ಕಿನ್ ಆಗಿದ್ದಲ್ಲಿ ನೀವು ಟೊಮ್ಯಾಟೊ ಹಣ್ಣಿನ ಬದಲಾಗಿ ನಿಂಬೆ ಹಣ್ಣಿನ ರಸವನ್ನು ಸಹ ಕೂಡ ಬಳಸ್ಬೋದು. ಇಲ್ಲ ನಮಗೆ ನಿಂಬೆ ಹಣ್ಣಿನ ರಸ ಇಷ್ಟ ಆಗೋದಿಲ್ಲ, ಟೊಮ್ಯಾಟೊ ಹಣ್ಣಿನ ರಸವನ್ನೇ ಬಳಸ್ತೀರಿ ಅನ್ನೋದಾದರೆ ಆ ಟೊಮ್ಯಾಟೊ ಹಣ್ಣಿನ ರಸವನ್ನೇ ನೀವು ಬಳಸ್ಕೊಳ್ಬೋದು. ಟೊಮ್ಯಾಟೊ ಹಣ್ಣಿನ ರಸದಲ್ಲಿ ವಿಟಮಿನ್ ಸಿ ಅನ್ನೋ ಅಂಶ ಹೇರಳವಾಗಿರುತ್ತೆ. ಇದು ನಿಮ್ಮ ಸ್ಕಿನ್ನ ಲೈಟ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ನಿಮ್ಮ ತ್ವಚೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಅಂದರೆ ಕೆಲವೊಬ್ರಿಗೆ ಸಣ್ಣ ಸಣ್ಣ ಗುಳ್ಳೆಗಳಾಗಿರ್ಬೋದು, ನಂತರ ಇನ್ನು ಕೆಲವೊಬ್ರಿಗೆ ಅಮ್ಮ ಅಟ್ಟಿದ ನಂತರ ಆ ಕಲೆಗಳು ಅನ್ನೋದು ಹಾಗೆ ಉಳಿದಿರುತ್ತೆ, ಅದನ್ನೆಲ್ಲ ಸಹ ಕೂಡ ಲೈಟ್ ಮಾಡೋದಕ್ಕೆ ಈ ಒಂದು ಟೊಮ್ಯಾಟೊ ಹಣ್ಣಿನ ರಸ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದರ ಜೊತೆಗೇ ಸಂಟ್ಯಾನ್ನ ಸಹ ಕೂಡ ರಿಮೂವ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಟೊಮ್ಯಾಟೊ ಹಣ್ಣಿನ ರಸ. ಸೊ ನೋಡ್ಬೋದು, ಒಂದು 3-4 ಟೇಬಲ್ ಸ್ಪೂನ್ ಆಗೋಷ್ಟು ಟೊಮ್ಯಾಟೊ ಹಣ್ಣಿನ ರಸ ಅನ್ನೋದು ನನಗೆ ಸಿಕ್ಕಿದೆ. ಸೊ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಥವಾ ಅದಕ್ಕಿಂತ ಹೆಚ್ಚಾಗಿ, ಅಥವಾ ನೀವು ಎಷ್ಟು ಯೂಸ್ ಮಾಡ್ತೀರೋ ಅಷ್ಟು ಬಾಡಿ ವಾಶ್ ಅಥವಾ ಶವರ್ ಜೆಲ್ನ ಹಾಕ್ಕೊಳ್ಬೇಕಾಗತ್ತೆ. ನಿಮ್ಮಲ್ಲಿ ಶವರ್ ಜೆಲ್ ಸಹ ಕೂಡ ಇಲ್ಲ ಅಥವಾ ಬಾಡಿ ವಾಶ್ ಸಹ ಕೂಡ ಇಲ್ಲ ಅನ್ನೋದಾದರೆ, ನೀವು 1 ರುಪೀಸ್ ಸ್ಯಾಷೆ ಕ್ಲಿನಿಕ್ ಪ್ಲಸ್ ಶ್ಯಾಂಪು ಬರುತ್ತಲ್ವ, ಸೊ ನೀವು ಅದನ್ನೇ ಯೂಸ್ ಮಾಡ್ಬೋದು. 1 ಸ್ಯಾಷೆ ಹಾಕ್ಕೊಳ್ಳಿ ಸಾಕಾಗತ್ತೆ. ಸೊ ನನ್ನ ಬಳಿ ಬಾಡಿ ವಾಶ್ ಇತ್ತು, ಸೊ ಆ ರೀಸನ್ಗೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಬಾಡಿ ವಾಶ್ನ ಹಾಕ್ಕೊಳ್ತಿದ್ದೀನಿ. ಬಾಡಿ ವಾಶ್ನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ಸೋಪ್ನೆಲ್ಲ ಸಹ ಕೂಡ ಗ್ರೇಟ್ ಮಾಡಿ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ತುಂಬ ಜನ ನನಗೆ ಆ ರೀತಿಯಾಗೂ ಸಹ ಕೂಡ ಕಮೆಂಟ್ ಮಾಡ್ತಾರೆ. ಸೊ ಮೊದಲೇ ಹೇಳಿದ್ರೆ ನಿಮಗೂ ಸಹ ಕೂಡ ಒಂದು ಐಡಿಯಾ ಬರುತ್ತಲ್ವ. ಸೊ ಆ ರೀಸನ್ಗೆ ನಾನು ಹೇಳ್ತಿದ್ದೀನಿ, 1 ರುಪೀಸ್ ಸ್ಯಾಷೆ ಕ್ಲಿನಿಕ್ ಪ್ಲಸ್ ಶ್ಯಾಂಪುನೇ ಹಾಕ್ಕೊಳ್ಬೋದು. ಸೊ ನಂತರ ನಾನು ಒಂದು ಇದಕ್ಕೆ 1 ¼ ಟೀಸ್ಪೂನ್ ಆಗೋಷ್ಟು ಅಡುಗೆ ಸೋಡವನ್ನು ಹಾಕ್ಕೊಳ್ತಿದ್ದೀನಿ. ನಿಮ್ದೇನಾದರೂ ಸೆನ್ಸಿಟಿವ್ ಸ್ಕಿನ್ ಆಗಿದ್ದಲ್ಲಿ ನೀವು ಅಡುಗೆ ಸೋಡವನ್ನು ಸ್ಕಿಪ್ ಮಾಡ್ಕೊಳ್ಳಿ, ಅಡುಗೆ ಸೋಡವನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಕೇವಲ ಟೊಮ್ಯಾಟೊ ಹಣ್ಣಿನ ರಸ ಮತ್ತು ನೀವು ಯೂಸ್ ಮಾಡುವಂತಹ ಬಾಡಿ ವಾಶ್ನ ಮಿಕ್ಸ್ ಮಾಡಿ ನೀವು ಯಾವ ರೀತಿಯಾಗಿ ಸ್ನಾನ ಮಾಡ್ಕೊಳ್ಳುವಾಗ ಬಾಡಿ ವಾಶ್ನ ಯೂಸ್ ಮಾಡ್ತಿರೋ ಅದೇ ರೀತಿಯಾಗಿ ಯೂಸ್ ಮಾಡಿದ್ರೆ ನಡೆಯುತ್ತೆ. ನಾನು ಇಲ್ಲಿ ಅಡುಗೆ ಸೋಡವನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ, ಅಂದರೆ ಬೇಕಿಂಗ್ ಸೋಡಾ ಹಾಕಿದ ನಂತರ. ನಿಮ್ಮದೇನಾದರೂ ಡ್ರೈ ಸ್ಕಿನ್ ಆಗಿದ್ದಲ್ಲಿ ಆಯಿಲಿ ಸ್ಕಿನ್ ಅವರು, ನಾರ್ಮಲ್ ಸ್ಕಿನ್ ಅವರು ಈ ಒಂದು ಅಡುಗೆ ಸೋಡವನ್ನು ಬಳಸ್ಬೋದು, ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಅನ್ನೋದು ಆಗೋದಿಲ್ಲ. ಇದೊಂದೊಳ್ಳೆ ಬ್ಲೀಚಿಂಗ್ ರೀತಿ ಕೆಲಸ ಮಾಡೋದ್ರಿಂದ ಇದು ನಿಮ್ಮ ಸ್ಕಿನ್ನ ಇನ್ಸ್ಟೆಂಟಾಗಿ ಲೈಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಸಂಟ್ಯಾನ್ನ ರಿಮೂವ್ ಮಾಡೋದಕ್ಕೂ ಸಹ ಕೂಡ ಬೇಕಿಂಗ್ ಸೋಡಾ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಬೇಕಿಂಗ್ ಸೋಡವನ್ನು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಅಂದರೆ ಈ ಪೂರ್ಣ ಮಿಶ್ರಣವನ್ನು ನೀವು ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಫೇಸ್ಗೆ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅನ್ನೋದಾದರೆ ನಾವು ಇಲ್ಲಿ ಬಾಡಿ ವಾಶ್ ನಂತರ ಬೇಕಿಂಗ್ ಸೋಡವನ್ನು ಬಳಸಿರೋ ಕಾರಣಕ್ಕೆ ಫೇಸ್ಗೆ ಯೂಸ್ ಮಾಡೋದು ಬೇಡ. ನಾನು ಫೇಸ್ಗೆ ಆಲ್ರೆಡಿ ತುಂಬ ವೀಡಿಯೋಸ್ ಮಾಡಿದ್ದೀನಿ, ಸೊ ನನ್ನ ಚಾನಲಲ್ಲಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಸೊ ಅದನ್ನು ಫಾಲೋ ಮಾಡಿದ್ರೆ ಸಾಕಾಗುತ್ತೆ. ಇದು ಕೇವಲ ಕೈ ಕಾಲು ನೆಕ್ ಯಾವ ರೀತಿ ಸಂಟ್ಯಾನ್ನಿಂದ ಕಪ್ಪಾಗಿರುತ್ತಲ್ವ ಅಂಥವ್ರಿಗೆ ಮಾತ್ರ ಈ ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಸೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ಒಂದು ಮಿಶ್ರಣವನ್ನು ಯಾವ ರೀತಿಯಪ್ಪ ಯೂಸ್ ಮಾಡೋದು ಅನ್ನೋದಾದರೆ, ನೀವು ಡೈಲಿ ಯಾವ ರೀತಿಯಾಗಿ ಬಾಡಿ ವಾಶ್ ಅಥವಾ ಶವರ್ ಜೆಲ್ನ ಯೂಸ್ ಮಾಡ್ತಿರೋ ಅದೇ ರೀತಿಯಾಗಿ ಈ ಒಂದು ಮಿಶ್ರಣವನ್ನು ಅಪ್ಲೈ ಮಾಡಿ ನಂತರ ನೀವು ಸ್ನಾನ ಮಾಡಿದ್ರೆ ಆಯಿತು. ಇದನ್ನು ಅಪ್ಲೈ ಮಾಡಿ 5 ನಿಮಿಷ ಅಥವಾ 1
ನಿಮಿಷ ಬಿಡಬೇಕು ಅಂತ ಏನಿಲ್ಲ. ನೀವು ಸ್ನಾನ ಮಾಡುವಾಗ ಶವರ್ ಜೆಲ್ನ ಯಾವ ರೀತಿಯಾಗಿ ಅಪ್ಲೈ ಮಾಡಿ ಸ್ನಾನ ಮಾಡ್ತೀರೋ ಅದೇ ರೀತಿಯಾಗಿ ಮಾಡಿದ್ರೆ ಆಯಿತು. ಇದೇ ರೀತಿಯಾಗಿ ನೀವು ವಾರಕ್ಕೆ 2 ಬಾರಿ ಈ ಒಂದು ಮಿಶ್ರಣವನ್ನು ಅಪ್ಲೈ ಮಾಡಿ ನೀವು ಸ್ನಾನ ಮಾಡ್ಕೊಳ್ಬೇಕಾಗತ್ತೆ. ವಾರಕ್ಕೆ 2 ಬಾರಿ ಆದರೆ ಸಾಕಾಗುತ್ತೆ, ಅದಕ್ಕಿಂತ ಹೆಚ್ಚಾಗಿ ಏನು ಬೇಕಾಗೋದಿಲ್ಲ. ಸೊ ಇದರ ರಿಸಲ್ಟ್ ಬಂದು ಕೇವಲ ಒಂದೇ ವಾರದಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ಸಂಟೈನ್ ಎಲ್ಲ ರಿಮೂವ್ ಆಗಿ ನಿಮ್ಮ ಸ್ಕಿನ್ ಲೈಟ್ ಆಗೋದಕ್ಕೆ ಗ್ಲೋ ಆಗೋದಕ್ಕೆ ಈ ಒಂದು ಹೋಮ್ ರೆಮಿಡಿ ಅನ್ನೋದು ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.